ನಾವೀಗ ಕಟ್ಟಿಟ್ಟಂತಹ ಚೇಟ್ಲವನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಸಾಧಾರಣವಾಗಿ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿರುವಂತಹ ಹಳ್ಳಿಯ ಅಜ್ಜಿಯಂದಿರು ಮಾಡುವಂತಹ ಒಂದು ರೀತಿಯ ರೆಸಿಪಿಯನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಆಯ್ತಾ. ಚೇಟ್ಲ ಕೂಟು ಅಂತ ಹೇಳ್ತೇವೆ, ನೀವೆಲ್ಲ ಕೇಳಿರ್ಲಿಕ್ಕಿಲ್ಲ ಅಂತ ಹೇಳಿ ಭಾವಿಸ್ತೇನೆ. ಕೆಲವರಿಗೆ ಗೊತ್ತಿರ್ಬೋದು, ಹಳ್ಳಿಯಲ್ಲಿರುವಂತಹ ಪಕ್ಕ ಹಳ್ಳಿಯ ರೆಸಿಪಿ ಇದು. ಹಾಗೆ ಅದನ್ನು ಮಾಡೋದು ಯಾವ ರೀತಿ ಅಂತ ಹೇಳಿದರೆ, ನಾನಿಲ್ಲಿಗ ಕೊಯ್ತಾ ಇರುವಂಥದ್ದು ಈ ಕಾಟು ಕೆಸವು ಅಂತೇಳಿ, ಅಂದರೆ ತೋಟದ ಬದಿಯಲ್ಲಿ ಆ ಕೆರೆ ಬದಿಯಲ್ಲಿ ರೋಡ್ ಸೈಡ್ರೆಲ್ಲ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಆ ರೀತಿಯಾಗಿರುವಂತಹ ಕೆಸವು ಆಯಿತಾ. ಅದನ್ನು ಉಪಯೋಗಿಸಿಕೊಂಡು ಇವತ್ತು ಚೇಟ್ಲ ಕೂಟು ಮಾಡ್ತಾ ಇರುವಂಥದ್ದು. ತುಂಬ ಆರೋಗ್ಯಕರವಾದಂತಹ ರೆಸಿಪಿ, ಹಾಗೆ ಅದೇ ರೀತಿಯಲ್ಲಿ ಆಟಿಯ ಸಮಯದಲ್ಲೆಲ್ಲ ಮಾಡಬೇಕು ಅಂತ ಹೇಳುವಂಥದ್ದು ಇದನ್ನು. ಹಾಗೆ ಅದನ್ನು ಮಾಡೋದು ಯಾವ ರೀತಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡುವ ಆಯಿತಾ. ಈಗ ಸ್ವಲ್ಪ ಈ ಕಾಟು ಕೆಸವಿನ ಸೊಪ್ಪನ್ನು ಕೊಯ್ದುಕೊಂಡು ಹೋಗುವ. ಸೊಪ್ಪು ಒಳ್ಳೆ ಕ್ಲೀನ್ ಉಂಟು ಎಂತ ಹಾಗೆ ಅಂತ ಇದೆಂತ ಇಲ್ಲ, ಆದರೂ ಒಮ್ಮೆ ತೊಳೆದುಕೊಂಡ್ರೆ ಒಳ್ಳೆಯದು ಅಂತೇಳಿ. ಅಷ್ಟೇ, ಮಳೆಗಾಲದಲ್ಲಿ ಆದರೆ ಹೀಗೆ ಹರಿಯುವಂಥ ನೀರೆಲ್ಲ ಸಿಗ್ತದೆ. ನೀರು ನಿಲ್ಲುವುದೇ ಇಲ್ಲ ಇದರಲ್ಲಿ, ಸ್ವಲ್ಪ ಸಹ ಒಳ್ಳೆ ಪತ್ರಾರಿತಿನ ಅಂಶ ಜಾಸ್ತಿ. ಈ ಚೇಟ್ಲವನ್ನು ಮಾಡಲಿಕ್ಕೆ ಕ್ರಮ ಹೇಗೆ ಅಂತ ಹೇಳಿದ್ರೆ ಉಂಟಲ್ಲ, ಸಾಧಾರಣವಾಗಿ ಮುಂಚಿನ ದಿವಸವೇ ಸೊಪ್ಪನ್ನು ಕೊಯ್ದಿಟ್ಟುಕೊಳ್ಳುವಂಥದ್ದು. ಸ್ವಲ್ಪ ಬಾಡಬೇಕು ಸೊಪ್ಪು, ಆಗ ನಮಗೆ ಈ ಇದನ್ನು ಮಾಡಲಿಕ್ಕೆ ಕೂಡ ಸುಲಭ ಆಗ್ತದೆ. ಇಲ್ಲದ್ರೆ ಸೊಪ್ಪು ಹರಿದು ಹೋಗುವಂಥದ್ದು ಸಾಧ್ಯತೆ ಎಲ್ಲ ಇರ್ತದೆ, ಅದಕ್ಕೋಸ್ಕರ ಮುಂಚಿನ ದಿವಸವೇ ಕೊಯ್ದಿಡ್ತೇವೆ ನಾವು. ಹಾಗೆ ಇದರನ್ನು ನಾವು ಪತ್ರೊಡೆ ಹೀಗಿರುವಂಥದ್ದನ್ನೆಲ್ಲ ಮಾಡ್ತೇವಲ್ಲ, ಸಾಧಾರಣವಾಗಿ ಈಗಾಗಲೇ ನಾನು ಮಾಡಿದ್ದೇನೆ ಪತ್ರೊಡೆ, ಅದನ್ನು ನೀವು ನೋಡಲಿಲ್ಲ ಅಂತೇಳಿ ಖಂಡಿತವಾಗಿ ನೋಡಿಕೊಳ್ಳಿ. ತುಂಬ ರುಚಿಯಾಗಿರುವಂಥ ಪತ್ರೊಡೆ, ಆರೋಗ್ಯಕರ ಕೂಡ. ಈ ಚೇಟ್ಲ ಕೂಟಿಗುಂಟಲ್ಲ ಹಲಸಿನ ಬೇಳೆ, ಮತ್ತೊಂದು ಇಲ್ಲಿ ಆದಂತಹ ಸೌತೆ, ಈ ಆಟ ಸಮಯಕ್ಕಾಗುವ ಸೌತೆ ಮತ್ತೆ ಹಾಳಾಗುವುದು ಅಂತ ಲೆಕ್ಕ. ಹಾಗೆ ಎಲ್ಲವನ್ನು ಸೇರಿಸಿಕೊಂಡು ಮಾಡೋದು. ಬೇರೆ ತರಕಾರಿ ಅಂತ ಇರುವುದಿಲ್ಲ, ಇರುವುದನ್ನು ಉಪಯೋಗಿಸಿಕೊಂಡು ಮಾಡುವಂಥ. ಹಾಗೆ ಬೇಳೆಯನ್ನು ಗುದ್ದಿ ಅದರ ಹೊರಗಿನ ಸಿಪ್ಪೆ ತೆಗೆಯುವುದು, ಹಾಗೆ ಸೌತೆ ಕೊರೆದು ಆಗುತ್ತೆ. ಸೌತೆ ಮತ್ತು ಬೇಳೆಯನ್ನೊಮ್ಮೆ ತೊಳೆದುಕೊಳ್ಳುವ. ಸೌತೆ ಬೇಕಾದರೆ ಸಿಪ್ಪೆ ಎಲ್ಲ ತೆಗೆದು ಹಾಕೋದು ಅಂತ ಹೇಳಿದರೆ ಹಾಗೆ ಬೇಕಾದ್ರೂ ಮಾಡಿಕೊಳ್ಬೋದು. ಆಯಿತು, ನಾನಿಲ್ಲಿ ಸಿಪ್ಪೆ ತೆಗಿಲಿಲ್ಲ, ಹೀಗೆ ಮಾಡಿದೆ. ಮೊದಲಿಗೆ ಈಗ ಸೌತೆ ಮತ್ತು ಬೇಳೆಯನ್ನೊಂದು ಬೇಯಿಸಿಕೊಳ್ಳುವ, ಒಟ್ಟಿಗೆ ಬೇಯ್ತದೆ ಅದು. ಇನ್ನೀಗ ಈ ಸೊಪ್ಪಿಂದ ಚೇಟ್ಲವನ್ನು ಕಟ್ಟೋದು ಯಾವ ರೀತಿ ಅಂತೇಳಿ ನೋಡುವ. ಈ ಸೊಪ್ಪು ಸ್ವಲ್ಪ ಬಾಡಿರಬೇಕಾಯ್ತು. ಇದೀಗ ನಾವು ಆ್ಯಕ್ಚುಲಿ ನಿನ್ನೆ ಕೊಯ್ದಂತಹ ಸೊಪ್ಪು, ಈಗ ತಂದಂಥ ಸೊಪ್ಪನ್ನು ಫ್ರೆಶ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಬಾಡಿದರೆ ಮಾತ್ರ ನಮಗೆ ಕಟ್ಟಲಿಕ್ಕೆ ಸುಲಭ ಆಗುವಂಥದ್ದು. ಸ್ವಲ್ಪ ಬಾಡಿದ ಸೊಪ್ಪು ಆದರೆ ಈ ರೀತಿಯಾಗಿ ಮಡಿಚಲಿಕ್ಕೆ ಬರ್ತದೆ, ಇಲ್ಲದಿದ್ದರೆ ಬರೋದಿಲ್ಲ. ಸೊಪ್ಪಿನ ತೊಟ್ಟಂದು ಬುಡದಿಂದ ಸರಿಯಾಗಿ ತೆಗೆದುಕೊಳ್ಬೇಕು, ಇಲ್ಲದ್ರೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ. ಹರಿತದೆ ಕಟ್ಟುವಾಗ, ಸರಿಯಾಗಿ ತೊಟ್ಟೋಗದಿದ್ದರೆ. ಕಟ್ಟುವ ಕ್ರಮ ಯಾವ ರೀತಿ ಅಂತ ಹೇಳಿದರೆ, ಹೇಗೆ ಮಡಚಿಕೊಳ್ಳುವಂಥದ್ದು ನೋಡಿ ನೋಡಿ ಯಾವ ರೀತಿಯಾಗಿ ಮಡಚಿದ್ದೇನೆ. ಆಗುವಷ್ಟು ಚಿಕ್ಕಕ್ಕೆ ಸಪೂರಕ್ಕೆ ಮಡಚಿಕೊಳ್ಳುವಂಥದ್ದು, ಸರಿಯಾಗಿ ಮಡಚಿಕೊಂಡು ಸಪೂರಕ್ಕೆ ಈಗ ಕಟ್ಟಿಕೊಳ್ಳುವಂಥದ್ದು. ಈ ರೀತಿಯಾಗಿ ಮಡಚಿಕೊಳ್ಳೋದು ನೋಡಿ, ಎರಡು ಅಥವಾ ಮೂರು ಸುಂದು ಸುಂದಿ ಮತ್ತೆ ಕಟ್ಟಿಕೊಂಡ್ರೆ ಆಯ್ತು ನೋಡಿ. ಈ ರೀತಿಯಾಗಿ ಗಂಟು ಹಾಕುವಂಥದ್ದು ಅದನ್ನು. ಅದು ಬೆಂದಾಗ ಕೂಡ ಬಿಡಬಾರ್ದು, ಆ ರೀತಿಯಾಗಿರಬೇಕು ಅದರ ಗಂಟು ಅಂತ ಹೇಳಿದರೆ. ಒಂದು ನಾಲ್ಕೈದು ಸೊಪ್ಪು ಈಗ ಕಟ್ಟಿಯಾಗುವಾಗ ಅಭ್ಯಾಸ ಆಗ್ತದೆ. ಫಸ್ಟಿನದೊಂದು ನಾಲ್ಕು ಹರಿದಿತ್ತು, ಆದರೂ ಕೂಡ ತೊಂದರೆ ಇಲ್ಲ, ಅಭ್ಯಾಸ ಆಗ್ತದೆ.
ನಾನು ಕೂಡ ಈಗ ಅಭ್ಯಾಸ ಮಾಡಿಕೊಂಡೆ ಸ್ವಲ್ಪ. ಕಟ್ಟ ನೋಡಿ ಈ ರೀತಿಯಾಗಿ ಬರಬೇಕು. ಎಂಟರ್ ಆಗಿ ಅಥವಾ ಕಿರೀಟದಾಗಿ ಚೇಟ್ಲೆಲ್ಲ ಕಟ್ಟಿ ಆಯ್ತು ನೋಡಿ. ಸಾಧಾರಣ ಒಂದು 25-30 ಉಂಟು ಈ ರೀತಿಯಾಗಿ ಕಟ್ಟಿಕೊಂಡದ್ದು. ಈಗ ಸೌತೆ ಮತ್ತು ಬೇಳೆ ಹೇಗಾಗಿದೆ ಅಂತೇಳಿ ನೋಡುವ. ಒಳ್ಳೆ ಕುದೀತಾ ಉಂಟು ನೋಡಿ, ಸಾಧಾರಣ ಬೆಂತು. ಈಗ ನಾನು ಇದಕ್ಕೆ ಉಪ್ಪು ಹುಳಿ ಬೆಲ್ಲವನ್ನು ಸೇರಿಸಿಕೊಳ್ತಾ ಇದ್ದೇನೆ ರುಚಿಗೆ ಬೇಕಾದಾಗೆ. ಹುಳಿ ಸ್ವಲ್ಪ ಯಾವತ್ತು ಹಾಕುವುದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳುವಂಥದ್ದು. ಅಂದರೆ ಈ ಕೆಸವಿನ ಸೊಪ್ಪು ಇರ್ತಲ್ಲ, ಅದರ ತುರಿಕೆ ಅಂಶ ಎಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಿದರೆ ಒಳ್ಳೆಯದು. ಇನ್ನೀಗ ನಮಗೆ ಇದಕ್ಕೊಂದು ಮಸಾಲೆ ಮಾಡಬೇಕು. ಸ್ವಲ್ಪ ತೆಂಗಿನೆಣ್ಣೆ, ಈ ಚೇಟ್ಲಕೂಟಿನ ಸ್ಪೆಷಾಲಿಟಿ ಅಂತ ಅಂತೇಳಿದರೆ ಹೆಚ್ಚಿಗೆ ಮಸಾಲೆಲ್ಲ ಎಂತ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಅರಸಿನ ಮತ್ತು ಮೆಣಸು ಎರಡೇ ಬಗೆ ಇರೋದು ಇದಕ್ಕೆ. ಹಾಗೆ ಒಂದು ವೇಳೆ ಬೇಕು ಅಂತೇಳಿ ಆದರೆ ಸ್ವಲ್ಪ ಸಾಸಿವೆಯನ್ನು ಸೇರಿಸಿಕೊಡ್ಬೋದು. ನಾನು ಇಲ್ಲಿ ಎರಡೇ ಬಗೆ ಹಾಕಿಕೊಳ್ತಾ ಇರುವಂಥದ್ದು ಅರಸಿನ ಮತ್ತು ಮೆಣಸು ಹುರಿದುಕೊಳ್ಳುವ. ಈ ಮಳೆಗಾಲದಲ್ಲಿ ತರಕಾರಿ ಎಲ್ಲ ಇಲ್ಲದಿರುವಾಗ ಉಂಟಲ್ಲ, ಈ ರೀತಿಯಾಗಿ ಸೊಪ್ಪುಗಳು ಮತ್ತು ಹೀಗೆ ನಮಗೆ ಪರಿಸರದಲ್ಲಿ ಎಂತ ಸಿಗ್ತದೆ ಅದನ್ನು ಉಪಯೋಗಿಸಿಕೊಂಡು ನಾವು ಸೇವಿಸಿಕೊಳ್ಳೋದು. ಅದರಲ್ಲಿರುವಂಥ ಒಳ್ಳೆ ಸತ್ವಗಳು ಸಿಗ್ತದೆ ಅಂತೇಳಿ ಅಜ್ಜಿಯಂದ್ರ ಹತ್ರ ಎಲ್ಲ ಕೇಳಿದರೆ ಒಮ್ಮೆ ತಿನ್ನಬೇಕು ಅಂತಲೇ ಹೇಳ್ತಾರೆ. ಈ ಮಳೆಗಾಲಲ್ಲೆಲ್ಲ ಎಂತ ಗಜ್ಜಿ ಚೇಟ್ಲ ತಿನ್ಬೋದು? ಅಪ್ಪ ಹಾಗೆ ಕೂಡ ಅಂದರೆ ತರಕಾರಿ ಇಲ್ಲದಿರುವ ಸಮಯದಲ್ಲಿ ಈ ರೀತಿಯಾಗಿ ಇದನ್ನು ನೋಡಿ, ಈ ರೀತಿಯಾಗಿ ಗಂಟು ಗಟ್ಟಿ ಎಲ್ಲ ಮಾಡಿ ಆಗುವಾಗ ಒಂದು ತರಕಾರಿಯ ಹೋಳಿನ ರೀತಿಯಲ್ಲಿ ಸಿಗ್ತದೆ ಅಂತ ಹೇಳಿಕೊಂಡು ಒಳ್ಳೆ ಹುರಿದು ಕರಕುದ ಆಯ್ತು ಮೆಣಸೆಲ್ಲ. ನಾನೇನು ತೆಗೆದುಕೊಳ್ತೇನೆ, ಎನ್ನೀಗ ಹುರಿದಂತಹ ಮಸಾಲೆ ಮತ್ತು ಕಾಯಿಯನ್ನು ಸೇರಿಸಿಕೊಂಡು ಒಳ್ಳೆ ಗಡ್ದುಕೊಂಡ್ರೆ ಆಯಿತು. ನಂಪಿಗೆ ಸಾಧಾರಣ ಒಂದು ಎರಡು ಕಾಯಿ ತಗೊಂಡಿದ್ದೆ, 10 ಜನಕ್ಕೆ ಆಗುವಷ್ಟು ಊಟನ ಮಾಡ್ತಾ ಇದ್ದೇನೆ ಚೇಟ್ಲ ಕೂಟು. ಹಾಂ ಉಳಿದ್ರೆ ಏನಾಗೋದಿಲ್ಲ ಅಂತ ನೋಡಿ ಅಜ್ಜಿ ಹೇಳಿದ್ದೆ. ಒಳ್ಳೆ ಕರ್ಕುರೆ ಆಗಿದೆ ಮೆಣಸು. ನೋಡಿ ಈಗ ನೈಸ್ ಆಯಿತು ಕಡ್ದೆಲ್ಲ ಆಗಿ ಆಗುವಾಗ. ಈಗ ತೆಗೆದುಕೊಳ್ಳುವ, ದಪ್ಪಕ್ಕೆ ಕಡ್ದುಕೊಂಡದ್ದು ಕೂಟಲ್ಲ, ಚೇಟ್ಲಕ್ಕಾಗುವಾಗ ಮಂದಕ್ಕಿದ್ದರೆ ಒಳ್ಳೆಯದು. ಫಸ್ಟ್ ಕ್ಲಾಸ್ ಬೆಂದಿದೆ, ಮಂದ ಮಂದಾಗಿದೆ. ಸೌತೆ ಮತ್ತು ಬೇಳೆ ಎರಡು ಕೂಡ ಬೆಂದ ಮೇಲೆ ನಾವೀಗ ಕಟ್ಟಿಟ್ಟಂತಹ ಚೇಟ್ಲವನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಜಾಸ್ತಿ ಇದಾಗಲಿಕ್ಕಿಲ್ಲ, ಸೊಪ್ಪಲ್ಲ ಬೇಗ ಆಗ್ತದೆ. ಇದನ್ನು ಹಾಕಿದ ಮೇಲೆ ಜಾಸ್ತಿ ಮಗುಚ್ಲಿಕ್ಕಿಲ್ಲ, ಕಟ್ಟಿದ್ದು ಸರಿಯಾಗಿದ್ದರೆ ಕೆಲವೆಲ್ಲ ಬಿಟ್ಟು ಬರ್ತದೆ, ಅದು ತೊಂದರೆ ಇಲ್ಲ. ಮುಚ್ಚಿಟ್ಟು ಕುದಿಸುವ ಇದನ್ನು. ಚೇಟ್ಲಾಕಿ ಒಂದು 5 ನಿಮಿಷ ಕುದಿದ್ರೆ ಸಾಕು. ಮತ್ತೆ ಈಗ ಅರೆಪನ್ನು ಕುಡಿಕೊಳ್ತೇನೆ. ಇದಕ್ಕೆ ಒಂದಾಗಿ ಉಂಟು ಕೂಟು ಅಂತೇಳುವಾಗ ಹಾಗೆ ಬೇಕು. ಸ್ವಲ್ಪ ಬೇಕಾದ್ರೆ ನೀರು ಸೇರಿಸ್ಬೋದು. ಇನ್ನು ಬೆರೆಸುವಾಗ ತುಂಬ ಜಾಗ್ರತೆಯಾಗಿ ಮಾಡಿಕೊಳ್ಬೇಕು, ಅದರ ಗಂಟೆಲ್ಲ ಬಿಡದ ರೀತಿಯಲ್ಲಿ ಮಗುಚಿಕೊಂಡ್ರೆ ಆಯಿತು ಮೆಲ್ಲಾಗೆ. ಫ್ರೆಂಡ್ಸ್ ಈಗ ನೋಡಿ ಚೇಟ್ಲ ಕೂಟಲ್ಲ ಒಳ್ಳೆ ಕುದೀತಾ ಉಂಟು. ಇನ್ನೀಗ ಇದಕ್ಕೊಂದು ಒಗ್ಗರಣೆ ಮಾಡುವ. ಒಗ್ಗರಣೆಗೆ ನೋಡಿ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ, ಮೆಣಸು ಮತ್ತು ಒಂದು ಸ್ವಲ್ಪ ಬೇವು ಸೊಪ್ಪು, ಒಗ್ಗರಣೆ ಸೌಟಿಗೆ ಸ್ವಲ್ಪ ಎಣ್ಣೆ. ಸಾಸಿವೆ ಎಲ್ಲ ಸಿಡಿ ಇತ್ತು, ಇನ್ನೀಗ ಬೇವು ಸೊಪ್ಪು. ಫಸ್ಟ್ ಒಗ್ಗರಣೆ ಈಗ ಇದನ್ನು ಇಳಿಸಿಕೊಳ್ಳೋದು. ಆಟಿಯ ವಿಶೇಷ ಚೇಟ್ಲ ಕೂಟು ಸೇರಿಸಿ ಗಟ್ಟಿ ಊಟ ಮಾಡಿದ್ದೀನಿ ನೋಡಿ. ಎಂತ ಆಗಲಿಲ್ಲ, ಕಟ್ಟೆಲ್ಲ ಬಿಡಲಿಲ್ಲ ನೋಡಿ. ಫಸ್ಟ್ ಆಗಿದೆ.
ಆಟಿಯ ವಿಶೇಷವಾದಂತಹ ಚೇಟ್ಲದ ಕೂಟು, ಅದು ಕೂಡ ಕಾಟು ಕೆಸವಿನಲ್ಲೇ ಮಾಡುವಂಥದ್ದು. ವರ್ಷದಲ್ಲಿ ಒಮ್ಮೆ ತಿನ್ನಬೇಕು ಅಂತ ಹೇಳುವಂಥ ಕ್ರಮ. ಹಾಗೆ ಇವತ್ತು ಅದನ್ನು ಮಾಡಿ ತಿಂದಾಯಿತು. ಭಾರಿ ರುಚಿಯಾಗಿರುವಂತಹ ಚೇಟ್ಲದ ಕೂಟು, ಒಟ್ಟಿಗೆ ಹಲಸಿನಕಾಯಿ ಪಲ್ಯ ಕೂಡ ಭಾರಿ ಒಳ್ಳೆಯದಾಗಿದೆ. ಇವತ್ತಿನ ವಿಶೇಷವಾದಂಥ ವೀಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ಬಟ್ಟೆನ್ ಮಟ್ ಚಾನಲ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.